ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಉದ್ಯೋಗ ವಾರ್ತದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದೀವಪ್ಪ ಅಂದ್ರೆ, ಸೊ ನೋಡ್ರಿ, ಕರ್ನಾಟಕ ಲೋಕಸೇವಾ ಆಯೋಗದಿಂದ ಹೊಸ ಅಧಿಸೂಚನೆ ಬಂದಿದೆ, ಅದ್ರ ಬಗ್ಗೆನೇ ಡಿಸ್ಕಷನ್ ಮಾಡ್ತಿದೆ. ಸೊ ಎಲ್ಲೇನ್ ಹೇಳ್ತಿದ್ದಾರೆ ನೋಡ್ರಿ, ಕರ್ನಾಟಕ ಲೋಕಸೇವಾ ಆಯೋಗ ಉದ್ಯೋಗ ಸೌಧ ಬೆಂಗಳೂರು ಇವರಿಂದ ಬಂದಿರುವಂತಹ ಅಧಿಸೂಚನೆ ಬಂದಿರುವಂತ ದಿನಾಂಕ ಬಂದು 29/7/2022 ಬಂದಿದೆ. ಸೊ ಇಲಾಖೆ ಹೆಸರು ಪದನಾಮ ನೋಡೋದಾದ್ರೆ, ಗ್ರೂಪ್ ಬಿ ಹುದ್ದೆಗಳಿರೋದು ರೇಷ್ಮೆ ಇಲಾಖೆಯಲ್ಲಿನ ರೇಷ್ಮೆ ವಿಸ್ತರಣಾಧಿಕಾರಿ. ಒಟ್ಟು ಹುದ್ದೆಗಳು ಎಷ್ಟಿದೆಯಪ್ಪ ಅಂದ್ರೆ 72 ಹುದ್ದೆಗಳಿವೆ. ಸೊ ಇದಾದ್ಮೇಲೆ ಅಧಿಸೂಚನೆಯಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಆಯೋಗವು ಕಾಲಕಾಲಕ್ಕೆ ತಿದ್ದುಪಡಿಯಾದ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು 2021 ಅನ್ವಯ ಉಳಿಕೆ ಮೂಲ ವೃಂದದಲ್ಲಿನ ಕೆಳಕಂಡ ಗ್ರೂಪ್ ಬಿ ವೃಂದದ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಅರ್ಜಿ ಅಥವಾ ಶುಲ್ಕ ಸ್ವೀಕೃತಿ ಕಾಲಮಿತಿ ನೋಡೋದಾದ್ರೆ, ನಿಮಗೆ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ಯಾವಾಗಿರುತ್ತಪ್ಪ ಅಂದ್ರೆ 10/8/2022 ಅಂದ್ರೆ ಆಗಸ್ಟ್ 10 ಸ್ಟಾರ್ಟ್ ಆಗುತ್ತೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು 8/9/2022. ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಬಂದು 9/9/2022. ಆಮೇಲೆ ನೋಡ್ರಿ, ಅರ್ಜಿಗಳನ್ನು ಆನ್ಲೈನ್ ಮೂಲಕವೇ ಭರ್ತಿ ಮಾಡಿ ಭಾವಚಿತ್ರ ಅಥವಾ ಸಹಿ ಅಥವಾ ವಯೋಮಿತಿ ಅಥವಾ ವಿದ್ಯಾರ್ಹತೆ ಹಾಗೂ ಕೋರಿದ ಮೀಸಲಾತಿಗೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳನ್ನು ಅಪ್ಲೋಡ್ ಮಾಡಿದ ನಂತರ ಶುಲ್ಕವನ್ನು ಯಾವುದೇ ಕಾಮನ್ ಸರ್ವಿಸ್ ಸೆಂಟರ್ಗಳಲ್ಲಿ ಅಥವಾ ನೆಟ್ ಬ್ಯಾಂಕಿಂಗ್, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಮೂಲಕ ಸಂದಾಯ ಮಾಡಬಹುದಾಗಿರುತ್ತದೆ. ಶುಲ್ಕವನ್ನು ಪಾವತಿಸದೆ ಹಾಗೂ ದಾಖಲೆಗಳನ್ನು ಅಥವಾ ಭಾವಚಿತ್ರವನ್ನು ಅಥವಾ ಸಹಿಯನ್ನು ಅಪ್ಲೋಡ್ ಮಾಡದೆ ಇರುವ ಅಥವಾ ಅಸ್ಪಷ್ಟ ದಾಖಲೆಗಳನ್ನು ಅಪ್ಲೋಡ್ ಮಾಡಿರುವ ಅಭ್ಯರ್ಥಿಗಳ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. ಶುಲ್ಕವನ್ನು ಕಾಮನ್ ಸರ್ವಿಸ್ ಸೆಂಟರ್ಗಳಲ್ಲಿ ಪಾವತಿಸಲು ಅವಕಾಶ ನೀಡಲಾಗಿರುವುದರಿಂದ ಅರ್ಜಿಗಳನ್ನು ಇಲ್ಲಿಯೂ ಸಹ ಸಲ್ಲಿಸಬಹುದಾಗಿದೆ ಅಂತ ಹೇಳಿದ್ದಾರೆ. ಸೊ ನೋಡ್ರಿ, ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಆಸ್ ಯೂಶುವಲ್ ಕಾಮನ್ ಆಗಿದೆ. ಏನಪ್ಪಾ ಅಂದ್ರೆ, ಫಸ್ಟ್ ಪ್ರೊಫೈಲ್ ಕ್ರಿಯೇಷನ್ ಆರ್ ಅಪ್ಡೇಷನ್, ಅದಾದ್ಮೇಲೆ ಅಪ್ಲಿಕೇಶನ್ ಸಬ್ಮಿಷನ್, ಅದಾದ್ಮೇಲೆ ಫೀಸ್ ಪೇಮೆಂಟ್ ಥ್ರೂ ಮೈ ಅಪ್ಲಿಕೇಶನ್ ಸೆಕ್ಷನ್. ಸೊ ನೆಕ್ಸ್ಟ್ ನೋಡ್ರಿ, ಶುಲ್ಕ ಬಂದು ನೋಡೋದಾದ್ರೆ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ಎಷ್ಟಿರುತ್ತಪ್ಪ ಅಂದ್ರೆ 600 ರೂಪಾಯಿ ಇರುತ್ತೆ. ಪ್ರವರ್ಗ 2A, 2B, 3A, 3B ಸೇರಿದ ಅಭ್ಯರ್ಥಿಗಳಿಗೆ 300 ರೂಪಾಯಿ, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ಪಾವತಿಯಿಂದ ವಿನಾಯಿತಿ ನೀಡಲಾಗಿದೆ. ಆದ್ರೆ ನೋಡ್ರಿ, ಆದ್ರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಏನಪ್ಪಾ ಅಂದ್ರೆ, ನಿಮ್ಮೆಲ್ಲರಿಗೆ ಏನಿರುತ್ತಪ್ಪ ಅಂದ್ರೆ ಪ್ರೊಸೆಸಿಂಗ್ ಫೀಸ್ ಇರುತ್ತೆ. ಎಷ್ಟು ಪ್ರೊಸೆಸಿಂಗ್ ಫೀಸ್ ಅಂದ್ರೆ 35 ರೂಪಾಯಿ ಪ್ರೊಸೆಸಿಂಗ್ ಫೀಸ್ ಇರುತ್ತೆ. ಸೊ ಎಲ್ಲಾ ವರ್ಗದ ಅಭ್ಯರ್ಥಿಗಳಿಗೆ ಏನಪ್ಪಾ ಅಂದ್ರೆ, ಶುಲ್ಕವನ್ನು ಬಿಟ್ಟು ಪ್ರತಿಯೊಂದು ವರ್ಗದ ಅಭ್ಯರ್ಥಿಗಳಿಗೆ 35 ರೂಪಾಯಿ ಪ್ರೊಸೆಸಿಂಗ್ ಫೀಸ್ ಅನ್ನ ತುಂಬಬೇಕು. ಹಾಗಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳು ಎಷ್ಟು ಪೇಮೆಂಟ್ ಅನ್ನ ಮಾಡ್ಬೇಕಪ್ಪ ಅಂದ್ರೆ, ಕೇವಲ 35 ರೂಪಾಯಿ ಪ್ರೊಸೆಸಿಂಗ್ ಫೀಸ್ ಅನ್ನ ಪೇ ಮಾಡಿದ್ರೆ, ಮಾಜಿ ಸೈನಿಕ ಅಭ್ಯರ್ಥಿಗಳು 85 ರೂಪಾಯಿ ಅನ್ನ ತುಂಬಬೇಕಾಗತ್ತೆ. ಪ್ರವರ್ಗ 2A, 2B, 3A, 3B ಸೇರಿದ ಅಭ್ಯರ್ಥಿಗಳು 335 ರೂಪಾಯಿ ಅನ್ನ ತುಂಬಿದೆ. ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳು ಏನಪ್ಪಾ ಅಂದ್ರೆ 635 ರೂಪಾಯಿ ಇರುತ್ತೆ. ಸೊ ನೇಮಕಾತಿ ವಿಧಾನ ಯಾವ ತರ ಇದೆ ನೋಡ್ರಿ, ಸದರಿ ಹುದ್ದೆಗಳನ್ನು ಕರ್ನಾಟಕ ನಾಗರಿಕ ಸೇವಾಗಳು ನಿಯಮಗಳು 2021 ನಿಯಮ 5 ಅಡಿಯಲ್ಲಿ ಪ್ರಕಾರ ನಡೆಸಲಾದ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿನ ಗಳಿಸಿದ ಅಂಕಗಳ ಶೇಕಡಾವಾರು ಪ್ರಮಾಣದ ಆಧಾರದ ಮೇಲೆ ಆನ್ ದ ಬೇಸಿಸ್ ಆಫ್ ದ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಸೆಕ್ಯೂರ್ಡ್ ಇನ್ ದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಹಾಗೂ ಚಾಲ್ತಿಯಲ್ಲಿರುವ ನಿಯಮಗಳ ಅನ್ವಯ ಆಯ್ಕೆ ಮಾಡಲಾಗುವುದು ಅಂತ ಹೇಳ್ತಿದ್ದಾರೆ. ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಮೂಲಕ ನಿಮ್ಮ ಆಯ್ಕೆಯನ್ನ ಮಾಡ್ತಾರೆ. ಇದರ ಜೊತೆಗೆ ನೋಡ್ರಿ, ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ. ಸದರಿ ಹುದ್ದೆಗಳಿಗೆ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು 2021 ಅನ್ವಯ ಉಪನಿಯಮ 7 ನಿರ್ದಿಷ್ಟಪಡಿಸಲಾದಂತೆ ಯಾರೇ ಅಭ್ಯರ್ಥಿಗಳು ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಪಡೆಯದೇ ಹೊರತು ಆಯ್ಕೆಗೆ ಅರ್ಹರಾಗಿರುವುದಿಲ್ಲ. ಈ ಪರೀಕ್ಷೆಯು ಗರಿಷ್ಠ 150 ಅಂಕಗಳ 1 ಪ್ರಶ್ನೆ ಪತ್ರಿಕೆಗಳನ್ನು ಒಳಗೊಂಡಿದ್ದು, ಅಭ್ಯರ್ಥಿಯು ಪತ್ರಿಕೆಯಲ್ಲಿ ಅರ್ಹತೆ ಹೊಂದಲು ಕನಿಷ್ಠ 50 ಅಂಕಗಳನ್ನು ಗಳಿಸಬೇಕು. ಈ ಪ್ರಶ್ನೆ ಪತ್ರಿಕೆಯನ್ನು SSLC ಹಂತದಲ್ಲಿನ ಪ್ರಥಮ ಭಾಷೆ ಕನ್ನಡವನ್ನು ಮಾನದಂಡವನ್ನಾಗಿಟ್ಟುಕೊಂಡು ಸಿದ್ಧಪಡಿಸಲಾಗುವುದು ಅಂತ ಹೇಳ್ತಿದ್ದಾರೆ. ಅದ್ಬಿಟ್ಟು ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ನೋಡೋದಾದ್ರೆ, ಸೊ ನೋಡ್ರಿ, ಈ ತರ ಇದೆ. ನಿಮಗೆ 2 ಪತ್ರಿಕೆ ಇರುತ್ತೆ. ಫಸ್ಟ್ ಪತ್ರಿಕೆ ಏನಿರುತ್ತಪ್ಪ ಅಂದ್ರೆ ಜನರಲ್ ಪೇಪರ್ ಇರುತ್ತೆ 300 ಮಾರ್ಕ್ಸ್ಗೆ. ಎರಡನೇ ಪತ್ರಿಕೆ ಏನಿರುತ್ತೆ ಅಂದ್ರೆ ಸ್ಪೆಸಿಫಿಕ್ ಪೇಪರ್ ಇರುತ್ತೆ 300 ಮಾರ್ಕ್ಸ್ಗೆ. ಪತ್ರಿಕೆ 1 ನಿಮಗೆ ಕಾಲಮಿತಿ ಎಷ್ಟಿರುತ್ತಪ್ಪ ಅಂದ್ರೆ 1.5 ಗಂಟೆ ಟೈಮ್ ಇದ್ರೆ, ಪತ್ರಿಕೆ 2 2 ಗಂಟೆ ಟೈಮ್ ಇರುತ್ತೆ. ಆಮೇಲೆ ನೋಡ್ರಿ, ಪ್ರತಿಯೊಂದು ಪ್ರಶ್ನೆಯು ಋಣಾತ್ಮಕ ಅಂಕದ ಸ್ವರೂಪವಾಗಿದ್ದು, ಪ್ರತಿಯೊಂದು ತಪ್ಪಾದ ಉತ್ತರಕ್ಕೆ ಪ್ರಶ್ನೆಗಳಿಗೆ ಹಂಚಿಕೆ ಮಾಡಲಾದ ಅಂಕಗಳಿಂದ 1/4 ಅಂಕಗಳನ್ನು ಕಡಿತಗೊಳಿಸಲಾಗುವುದು. ಅಂದ್ರೆ ಇನ್ ಕೇಸ್ ನೀವೇನಾದ್ರೂ ತಪ್ಪು ಉತ್ತರ ಕೊಟ್ರೆ, ನಿಮ್ಮ ಪ್ರತಿ ತಪ್ಪು ಉತ್ತರಕ್ಕೆ ಎಷ್ಟು ಮಾರ್ಕ್ಸ್ ಅನ್ನ ಕಡಿತಾರಪ್ಪ ಅಂದ್ರೆ, ಆ ಕ್ವಶನ್ ಗೆ ಎಷ್ಟು ಮಾರ್ಕ್ಸ್ ಅಸೈನ್ ಮಾಡಿದ್ರೆ ಅದ್ರ 1/4 ಮಾರ್ಕ್ಸ್ ಅನ್ನ ಮಾತ್ರ ಕಡಿತಾರೆ.
ಸೊ ನೋಡ್ರಿ, ಈ ಪಠ್ಯಕ್ರಮ ಎಲ್ಲಿ ಸಿಗತ್ತಪ್ಪ ಅಂದ್ರೆ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಯ ಪಠ್ಯಕ್ರಮವನ್ನು ಆಯೋಗದ ವೆಬ್ಸೈಟ್ https://kpsc.kr.nic.in/syllabus ಲಿಂಕ್ ನಲ್ಲಿ ಪ್ರಕಟಿಸಲಾಗಿದೆ. ಸೊ ಯಾರಿಗೆಲ್ಲ ಈ ಜನರಲ್ ಪೇಪರ್ ಮತ್ತೆ ಸ್ಪೆಸಿಫಿಕ್ ಪೇಪರ್ ಬಗ್ಗೆ ಸಿಲೆಬಸ್ ಬಗ್ಗೆ ತಿಳ್ಕೊಬೇಕಾಗತ್ತಲ್ಲ, ಅವ್ರೇನ್ ಮಾಡ್ಬೇಕಪ್ಪ ಅಂದ್ರೆ ನೀವು ಕೆಪಿಎಸ್ಸಿ ಆಫಿಷಿಯಲ್ ವೆಬ್ಸೈಟ್ ಆದಂತ https://kpsc.kr.nic.in/syllabus ಅಂತ ಟೈಪ್ ಮಾಡಿದ್ರೆ ನಿಮ್ಗೆ ಸಿಲೆಬಸ್ ಸಿಗುತ್ತೆ. ಸೊ ನೋಡ್ರಿ, ಪ್ರಶ್ನೆ ಪತ್ರಿಕೆಗಳು ಏನಿರುತ್ತಪ್ಪ ಅಂದ್ರೆ ಕನ್ನಡ ಮತ್ತೆ ಆಂಗ್ಲ ಭಾಷೆ ಮಾತ್ರ ಇರುತ್ತದೆ. ಅಭ್ಯರ್ಥಿಗಳು ಅರ್ಹತೆಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿನ ಒಟ್ಟು ಅಂಕಗಳಲ್ಲಿ ಕನಿಷ್ಠ 35 ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿದೆ. ಅಂದ್ರೆ ನೀವು ಅರ್ಹತೆ ಆಗಬೇಕಪ್ಪ ಅಂದ್ರೆ ಈಗ ನಿಮ್ಮ ಎಷ್ಟು ಅಂಕಗಳಲ್ಲಿ ಇದೆ ಅದ್ರ 35% ಅಂಕಗಳನ್ನು ನೀವು ಗಳಿಸುವುದು ಕಡ್ಡಾಯವಾಗಿರುತ್ತದೆ. ಸೊ ನೋಡ್ರಿ, ಇದ್ರ ಜೊತೆಗೆ ಏನ್ ಹೇಳ್ತಿದ್ರಪ್ಪ ಅಂದ್ರೆ ಸದರಿ ಹುದ್ದೆಗಳ ನೇಮಕಾತಿಗಳ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಆಫ್ಲೈನ್ OMR ಟೈಪ್ ಅಥವಾ ಗಣಕ ಯಂತ್ರದ ಮೂಲಕ ಕಂಪ್ಯೂಟರ್ ಬೇಸ್ಡ್ ರಿಕ್ರೂಟ್ಮೆಂಟ್ ಟೆಸ್ಟ್ ಮುಖಾಂತರ ನಡೆಸಲಾಗುವುದು. ಈ ವಿಷಯದಲ್ಲಿ ಆಯೋಗದ ತೀರ್ಮಾನವೇ ಅಂತಿಮವಾಗಿರುತ್ತದೆ. ಗಣಕ ಯಂತ್ರದ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸಲು ತೀರ್ಮಾನಿಸಿದಲ್ಲಿ ಅಭ್ಯರ್ಥಿಗಳಿಗೆ ಈ ಸಂಬಂಧ ಸೂಚನೆಗಳನ್ನು ಮತ್ತು ಅಣಕು ಪರೀಕ್ಷೆ ಅಂದ್ರೆ ಮಾಕ್ ಟೆಸ್ಟ್ ಅನ್ನು ತೆಗೆದುಕೊಳ್ಳುವ ಬಗ್ಗೆ ಮಾಹಿತಿಯನ್ನು ಆಯೋಗದ ಅಂತರ್ಜಾಲದಲ್ಲಿ ಪ್ರಕಟಿಸಲಾಗುವುದು. ಸೊ ಇಲ್ಲೇನ್ ಹೇಳ್ತಿದ್ದಾರೆ ನೋಡ್ರಿ, ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯಾವ ತರ ಎಕ್ಸಾಮಿನೇಷನ್ ನಡೆಸಬೇಕು. ಸೊ OMR ನಡೆಸಬೇಕಾ ಅಥವಾ ಕಂಪ್ಯೂಟರ್ ಬೇಸ್ಡ್ ರಿಕ್ರೂಟ್ಮೆಂಟ್ ಟೆಸ್ಟ್ ನಡೆಸಬೇಕನ್ನೋದು ಏನಪ್ಪಾ ಅಂದ್ರೆ ಆಯೋಗಕ್ಕೆ ಬಿಟ್ಟಿದ್ದು. ಇನ್ ಕೇಸ್ ಅವರೇನಾದ್ರೂ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ನಡೆಸಿದ್ರೆ ಅದ್ರ ಬಗ್ಗೆ ಮಾಹಿತಿ ಮತ್ತೆ ಸೂಚನೆಗಳಿರ್ಬೋದು ಅಥವಾ ಮಾಕ್ ಟೆಸ್ಟ್ ಅನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಅಭ್ಯರ್ಥಿಗಳಿಗೆ ಆಯೋಗದ ವೆಬ್ಸೈಟ್ ಮೂಲಕ ಅಥವಾ ಅಂತರ್ಜಾಲಕದ ಮೂಲಕ ತಿಳಿಸ್ತಾರೆ ಅಂತ ಹೇಳಿದ್ದಾರೆ. ಸೊ ಇದಾದ್ಮೇಲೆ ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರ, ಕನ್ನಡ ಭಾಷೆ ಪರೀಕ್ಷೆ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಆಯೋಗವು ನಿಗದಿಪಡಿಸಿರುವ ಯಾವುದೇ ಕೇಂದ್ರ ಸ್ಥಳದಲ್ಲಿ ನಡೆಸಲಾಗುವುದು ಹಾಗೂ ಕನ್ನಡ ಭಾಷೆಯಲ್ಲಿರುವ ಪ್ರಶ್ನೆಗಳ ಭಾಷಾಂತರದಲ್ಲಿ ಏನಾದರೂ ಅಸ್ಪಷ್ಟತೆ ಇದ್ದಲ್ಲಿ ಅಭ್ಯರ್ಥಿಗಳು ಆಂಗ್ಲ ಭಾಷೆಯಲ್ಲಿರುವ ಪ್ರಶ್ನೆಗಳನ್ನು ನೋಡಿ ಅರ್ಥೈಸಿಕೊಳ್ಳುವುದು. ಸೊ ನೋಡ್ರಿ, ಕನ್ನಡ ಭಾಷೆ ಪರೀಕ್ಷೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಏನಪ್ಪ ಅಂದ್ರೆ ಆಯೋಗ ಯಾವ ಕೇಂದ್ರ ಸ್ಥಳದಲ್ಲಿ ಹೇಳ್ತಾರಲ್ಲ ಅಲ್ಲಿ ನಡೆಸಲಾಗುತ್ತದೆ. ಜೊತೆಗೆ ಕನ್ನಡ ಇಂಗ್ಲಿಷ್ ಕ್ವಶನ್ಸ್ ಏನಿರುತ್ತಲ್ಲ ಅದರಲ್ಲಿ ಏನಾದರೂ ನಿಮಗೆ ಕನ್ನಡ ಭಾಷೆಯಲ್ಲಿ ಅಸ್ಪಷ್ಟತೆ ಇದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಆಂಗ್ಲ ಭಾಷೆಯನ್ನು ನೋಡಿ ನೀವು ಅರ್ಥೈಸಿಕೊಳ್ಳಬೇಕು. ಆಮೇಲೆ ಆಂಗ್ಲ ಭಾಷೆದ ಏನಿರುತ್ತಲ್ಲ ಅದೇ ಫೈನಲ್ ಆಗಿರುತ್ತೆ ಅಂತ ಹೇಳಿದ್ದಾರೆ. ಸೊ ಇದಾದ್ಮೇಲೆ ಮೂಲ ದಾಖಲೆಗಳ ಪರಿಶೀಲನೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ವಯೋಮಿತಿ ನೋಡೋದಾದ್ರೆ ನೋಡ್ರಿ, ವಯೋಮಿತಿ ಯಾವ ತರ ಇದೆಯಪ್ಪ ಅಂದ್ರೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಈ ಕೆಳಕಂಡಂತೆ ಕನಿಷ್ಠ ವಯೋಮಿತಿಯನ್ನು ಹೊಂದಿರಬೇಕು, ಗರಿಷ್ಠ ವಯೋಮಿತಿಯನ್ನು ಮೀರಬಾರದು. ಕನಿಷ್ಠ ವಯೋಮಿತಿ ಎಷ್ಟಿದೆಯಪ್ಪ ಅಂದ್ರೆ 18, ಗರಿಷ್ಠ ವಯೋಮಿತಿ 35. 15 ನೀವೇನಾದ್ರೂ ಪ್ರವರ್ಗ 2A, 2B, 3A, 3B ಸೇರಿದ ಅಭ್ಯರ್ಥಿಗಳಾಗಿದ್ರೆ 38, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಸೇರಿದ ಅಭ್ಯರ್ಥಿಗಳಾಗಿದ್ರೆ 40 ಇರ್ತದೆ. ಆಮೇಲೆ ನೋಡ್ರಿ, ಅನುಸೂಚಿ ಪ್ರಕಾರ ಹುದ್ದೆಗಳು ಯಾವ್ದಪ್ಪ ಅಂದ್ರೆ ಗ್ರೂಪ್ ಬಿ ಹುದ್ದೆಗಳು, ಹುದ್ದೆಗಳ ಅನುಕ್ರಮ ಸಂಖ್ಯೆ ಹೆಂಗಿದೆ ಅಂದ್ರೆ 31-102, ಹುದ್ದೆಗಳ ಸಂಕೇತ 1, ಇಲಾಖೆ ಹೆಸರು ಹುದ್ದೆಯ ಪದನಾಮ ಹುದ್ದೆಗಳ ಸಂಖ್ಯೆ ನೋಡೋದಾದ್ರೆ ರೇಷ್ಮೆ ಇಲಾಖೆಯಲ್ಲಿನ ರೇಷ್ಮೆ ವಿಸ್ತರಣಾಧಿಕಾರಿ 72 ಹುದ್ದೆಗಳಿವೆ. ಸಿರಿಕಲ್ಚರ್ ಎಕ್ಸ್ಟೆನ್ಷನ್ ಆಫೀಸರ್ಸ್ ಇನ್ ಡಿಪಾರ್ಟ್ಮೆಂಟ್ ಆಫ್ ಸಿರಿಕಲ್ಚರ್. ಸೊ ನೋಡ್ರಿ, ಹುದ್ದೆ ಯಾವ್ದಪ್ಪ ಅಂದ್ರೆ ಸಿರಿಕಲ್ಚರ್ ಎಕ್ಸ್ಟೆನ್ಷನ್ ಆಫೀಸರ್ ಇನ್ ಡಿಪಾರ್ಟ್ಮೆಂಟ್ ಆಫ್ ಸಿರಿಕಲ್ಚರ್. ಟೋಟಲ್ ಎಷ್ಟು ಹುದ್ದೆಗಳಿವೆ ಅಂದ್ರೆ 72 ಹುದ್ದೆಗಳಿವೆ. ಸೊ ವೇತನ ಶ್ರೇಣಿ ನೋಡ್ರಿ ಎಷ್ಟಿರುತ್ತೆ ಅಂದ್ರೆ ನಿಮ್ಗೆ ಪ್ರತಿ ತಿಂಗಳು 40,900 ರೂಪಾಯಿಂದ 78,200 ರೂಪಾಯಿ ಕೊಡ್ತಾರೆ. ಹುದ್ದೆಗೆ ನಿಗದಿಪಡಿಸಲಾದ ವಿದ್ಯಾರ್ಹತೆ ಈ ತರ ಇದೆ, ಮಾಸ್ಟರ್ಸ್ ಡಿಗ್ರಿ ಇನ್ ಸಿರಿಕಲ್ಚರ್ ಅಂದ್ರೆ ನೀವು ಸಿರಿಕಲ್ಚರ್ ಅಲ್ಲಿ ಮಾಸ್ಟರ್ ಡಿಗ್ರಿಯನ್ನ ಪಡೆದಿರಬೇಕು ಅಥವಾ ಸಿರಿಕಲ್ಚರ್ ಅಲ್ಲಿ ಪದವಿಯನ್ನ ಪಡೆದಿರಬೇಕು ಅಥವಾ ನೀವೇನಾದ್ರೂ ಸೈನ್ಸ್ ಅಲ್ಲಿ ಪದವಿಯನ್ನ ಪಡೆದಿದ್ರೆ ಪೋಸ್ಟ್ ಗ್ರಾಜುಯೇಟ್ ನ ಎಲ್ಲಿ ಮಾಡಿರ್ಬೇಕು ಅಥವಾ ಪಿಜಿನ ಎದ್ರೊಳಗೆ ಮಾಡಿರ್ಬೇಕಂದ್ರೆ ಸಿರಿಕಲ್ಚರ್ ಅಲ್ಲಿ ಮಾಡಿರ್ಬೇಕು ಅಥವಾ ನೀವೇನಾದ್ರೂ ಡಿಗ್ರಿಯಲ್ಲಿ ಅಂದ್ರೆ ಪದವಿನ ಸೈನ್ಸ್ ಅಲ್ಲಿ ಪಡೆದು ಆಮೇಲೆ ಅದರೊಳಗೆ ಯಾವ್ದಪ್ಪ ಅಂದ್ರೆ ಬಾಟನಿ ಅಥವಾ ಜುವಾಲಜಿ ಅಥವಾ ಸಿರಿಕಲ್ಚರ್ ನ ಒಂದು ಸಬ್ಜೆಕ್ಟ್ ಆಗಿ ತಗೊಂಡಿರ್ಬೇಕು. ಅಂದ್ರೆ ಯಾರೆಲ್ಲ ಸೈನ್ಸ್ ಪದವೀಧರರಾಗಿದ್ದಾರಲ್ಲ ಅವರೇನಾದ್ರೂ ಬಾಟನಿ ಅಥವಾ ಜುವಾಲಜಿ ಅಥವಾ ಸಿರಿಕಲ್ಚರ್ ನ ಒಂದು ಮೇನ್ ಸಬ್ಜೆಕ್ಟ್ ಆಗಿ ತಗೊಂಡಿದ್ರೆ ಅವರು ಕೂಡ ಎಲಿಜಿಬಲ್ ಆಗ್ತೀರಾ. ಇದಾದ್ರ ಜೊತೆಗೆ ನೋಡ್ರಿ, ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ, ಅ ಡಿಗ್ರಿ ಇನ್ ಹಾರ್ಟಿಕಲ್ಚರ್, ಯಾರೆಲ್ಲ ಅಗ್ರಿಕಲ್ಚರ್ ಅಥವಾ ಹಾರ್ಟಿಕಲ್ಚರ್ ಅಲ್ಲಿ ಪದವಿಯನ್ನ ಪಡೆದಿರ್ತಾರಲ್ಲ ಇವರು ಕೂಡ ಎಲಿಜಿಬಲ್ ಆಗ್ತೀರಾ ಅಂತ ಹೇಳ್ತಿದ್ದಾರೆ. ಸೊ ಇದಾದ್ಮೇಲೆ ಹುದ್ದೆಗಳ ವರ್ಗೀಕರಣ ಕೊಟ್ಟಿದ್ದಾರೆ. ಸೊ ನೋಡ್ರಿ, ಎಷ್ಟು ಫೀಸು, ಆಮೇಲೆ ಆನ್ಲೈನ್ ಅಪ್ಲಿಕೇಶನ್ ಹಾಕೋದೇನು, ಆಮೇಲೆ ಸಿಲೆಬಸ್ ಏನು, ಇದ್ರನ್ನೆಲ್ಲ ಹೇಳಿದೀವಿ. ಇನ್ ಕೇಸ್ ನಿಮಗೆ ಸಿಲೆಬಸ್ ಬಗ್ಗೆ ತಿಳ್ಕೊಬೇಕಾದ್ರೆ ಅವರ ಆಫಿಷಿಯಲ್ ವೆಬ್ಸೈಟ್ ಹೋಗಿ https://kpsc.nic.in/syllabus ಅಂತ ಹೊಡೆದ್ರೆ ನಿಮ್ಗೆ ಏನಪ್ಪಾ ಅಂದ್ರೆ
ಸಿಲಬಸ್ ಬಗ್ಗೆ ತಿಳ್ಕೊತೀರಾ. ಜೊತೆಗೆ ಏನಪ್ಪ ಅಂದ್ರೆ ಇಲ್ಲಿ ಎಸ್ಪೆಷಲಿ ಯಾರಿಗೆಲ್ಲ ಈ ಹುದ್ದೆಯನ್ನ ಕರೆದಿದ್ದ ಅಂದ್ರೆ ಯಾರೆಲ್ಲ ಸೈನ್ಸ್ ಪದವೀಧರರಿದ್ರಲ್ಲ ಅವರಿಗೋಸ್ಕರ ಹುದ್ದೆಗಳನ್ನ ಕರೆದಿದ್ದಾರೆ. ಹುದ್ದೆಗಳಿರೋದು ರೇಷ್ಮೆ ಇಲಾಖೆಯಲ್ಲಿ, ಇವು ಏನಪ್ಪ ಅಂದ್ರೆ ಗ್ರೂಪ್ ಬಿ ಹುದ್ದೆಗಳಾಗಿದೆ. ಸೊ ಇದು ಏನಪ್ಪ ಅಂದ್ರೆ ಇವತ್ತಿನ ಉದ್ಯೋಗ ವಾರ್ತೆ. ನಾಳೆ ಮತ್ತೊಂದು ರಿಕ್ರೂಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.